ಶ್ರೀ ಮಹಾಲಕ್ಷ್ಮಿಗೆ ಇಷ್ಟವಾಗುವ ಈ ಚಿಕ್ಕ ಕೆಲಸವನ್ನ ಶುಕ್ರವಾರ ದಿನ ಮಾಡಿದ್ರೆ ಸಾಕು, ಅಖಂಡ ಸೌಭಾಗ್ಯ ಸಿರಿ ಸಂಪತ್ತು ಪ್ರಾಪ್ತಿಯಾಗೋದ್ರಲ್ಲಿ ಸಂದೇಹನೇ ಇಲ್ಲ. ಇನ್ನು ಶುಕ್ರವಾರ ಶ್ರೀ ಮಹಾಲಕ್ಷ್ಮಿಯ ವಾರ. ಶುಕ್ರವಾರ ಯಾವುದೇ ಶುಭ ಕಾರ್ಯಗಳಿಗೆ ಪ್ರಾಶಸ್ತ್ಯವಾದ ವಾರ ಎಂದು ಹಿರಿಯರು ಹೇಳುತ್ತಾರೆ. ಹೀಗಾಗಿ ಯಾವುದೇ ಶುಭ ಕಾರ್ಯಗಳಿರಲಿ, ಯಾವುದೇ ಒಳ್ಳೆ ಕೆಲಸ ಇರಲಿ, ಅಥವಾ ಯಾವುದೇ ಕೆಲಸವನ್ನ ಆರಂಭ ಮಾಡಬೇಕಾದ್ರೆ ಶುಕ್ರವಾರವನ್ನ ಶುಭ ದಿನವೆಂದು ತಿಳಿದು ಆ ದಿನ ಆ ಕೆಲಸವನ್ನ ಆರಂಭಿಸಿ ಯಶಸ್ಸನ್ನ ಪಡೆದುಕೊಳ್ಳುತ್ತಾರೆ ನಮ್ಮ ಹಿಂದೂ ಸಂಪ್ರದಾಯದಲ್ಲಿ. ಇನ್ನು ಶ್ರೀ ಮಹಾಲಕ್ಷ್ಮಿ ಎಲ್ಲಾ ಲೋಕಗಳಿಗೆ ಸರ್ವಮಂಗಳೆ. ಭಕ್ತರು ಕೋರಿದ ಸಮಸ್ತ ಕೋರಿಕೆಗಳನ್ನ ಈಡೇರಿಸುವ ಕಲ್ಪವಲ್ಲಿ ಆಕೆ ದಾರಿದ್ರ್ಯ ನಾಶಿನಿ. ಭಾಗ್ಯಲಕ್ಷ್ಮಿ, ಶ್ರೀ ಮಹಾಲಕ್ಷ್ಮಿ ಶ್ರೀ ಎಂದು ಆಕೆಯನ್ನ ಭಕ್ತಿ ಶ್ರದ್ಧೆಗಳಿಂದ ಭಕ್ತರು ಪೂಜಿಸಿಕೊಳ್ಳುತ್ತಾರೆ. ಇನ್ನು ಶ್ರೀ ಮಹಾವಿಷ್ಣುವಿನ ಪತ್ನಿಯಾದ ಶ್ರೀ ಮಹಾಲಕ್ಷ್ಮಿ ಸಮಸ್ತ ಲೋಕಗಳಿಗೆ ಭಾಗ್ಯ ಪ್ರದಾತೆ. ಆಕೆಯನ್ನ ವರಿಸಿದ ಶ್ರೀ ಮಹಾವಿಷ್ಣುವು ಆಕೆಯಿಂದಲೇ ಸಮಸ್ತ ಮಾಯೆಯನ್ನ ಪಡೆದುಕೊಂಡು ಜಗತ್ತಿಗೆ ಲೋಕ ರಕ್ಷಕನಾದ ಎಂದು ಹೇಳುತ್ತಾರೆ ಶಾಸ್ತ್ರಕಾರರು. ಅಂತಹ ಮಹಾಲಕ್ಷ್ಮಿಯನ್ನ ಶುಕ್ರವಾರ ದಿನ ಈ ಒಂದು ಚಿಕ್ಕ ಕೆಲಸ ಮಾಡಿದ್ರೆ ಸಾಕು, ಶ್ರೀ ಮಹಾಲಕ್ಷ್ಮಿಯ ಸಂಪೂರ್ಣ ಕೃಪಾ ಕಟಾಕ್ಷ ಹೊಂದಿ ಸಿರಿ ಸಂಪತ್ತು ಹಾಗೂ ಧನಕನಕ ಪ್ರಾಪ್ತಿ ಮಾಡಿಕೊಳ್ಳಬಹುದೆಂದು ವೇದಗಳಲ್ಲಿ ಶಾಸ್ತ್ರಗಳಲ್ಲಿ ಉಲ್ಲೇಖಿಸಲಾಗಿದೆ. ಇನ್ನು ಈ ಶ್ರೀ ಮಹಾಲಕ್ಷ್ಮಿಯನ್ನ ಆರಾಧಿಸುವುದು ಇಂದಿನ ಸಂಪ್ರದಾಯವಲ್ಲ, ಅನಾದಿ ಕಾಲದಿಂದಲೂ ನಮ್ಮ ಹಿರಿಯರು ತಲೆ ತಲೆಗಳಿಂದ ಆಚರಿಸುತ್ತಾ ಬಂದಿದ್ದಾರೆ. ಅದರಂತೆಯೇ ನಾವು ಕೂಡ ಈ ಚಿಕ್ಕ ಒಂದು ಉಪಾಯದಿಂದ ಆಕೆಯ ಸಂಪೂರ್ಣ ಕೃಪೆಯನ್ನ ಹೊಂದಬಹುದು ಎಂದು ತಿಳಿದುಕೊಂಡು ಆ ರೀತಿಯಾಗಿ ಆಚರಿಸಿದ್ರೆ ಅತಿ ಉತ್ತಮ ಎನ್ನುತ್ತಾರೆ ಹಿರಿಯರು. ಇನ್ನು ಶ್ರೀ ಮಹಾಲಕ್ಷ್ಮಿಯನ್ನ ನಾವು ಅಷ್ಟಲಕ್ಷ್ಮಿಯರ ರೂಪದಲ್ಲಿ ಆರಾಧಿಸುತ್ತೇವೆ. ಆದಿಲಕ್ಷ್ಮಿ, ಗಜಲಕ್ಷ್ಮಿ, ಸಂತಾನ ಲಕ್ಷ್ಮಿ, ಧನಲಕ್ಷ್ಮಿ, ಧಾನ್ಯಲಕ್ಷ್ಮಿ, ವಿಜಯಲಕ್ಷ್ಮಿ, ಹೀಗೆ ಅಷ್ಟಲಕ್ಷ್ಮಿಯರನ್ನ ಕೊಂಡಾಡಿ ಪೂಜಿಸಿ ಆಕೆಯಿಂದ ಸರ್ವ ಸಂಪತ್ತನ್ನ ಪಡೆದುಕೊಳ್ಳುತ್ತೇವೆ. ಈ ರೀತಿಯಾಗಿ ಕ್ಷೀರ ಸಮುದ್ರ ರಾಜತನೆಯಾದ ಶ್ರೀ ಮಹಾಲಕ್ಷ್ಮಿಯನ್ನ ಶ್ರೀರಂಗ ಧಾಮೇಶ್ವರಿಯನ್ನ ಪೂಜಿಸಿಕೊಳ್ಳೋದ್ರಿಂದ ಸಕಲ ಅಷ್ಟ ಐಶ್ವರ್ಯಗಳು ಒದಗಿ ಬರುತ್ತವೆ. ಆದಿಲಕ್ಷ್ಮಿಯಿಂದ ಯಶಸ್ಸು ಪ್ರಾಪ್ತಿಯಾಗುತ್ತದೆ. ಧನಲಕ್ಷ್ಮಿಯಿಂದ ಧನಧಾನ್ಯ ವೃದ್ಧಿಸುತ್ತದೆ. ಧಾನ್ಯಲಕ್ಷ್ಮಿಯಿಂದ ಮನೆಯಲ್ಲಿ ಸಿರಿ ಸಂಪತ್ತು ತುಂಬಿ ತುಳುಕುತ್ತದೆ. ಸಂತಾನ ಲಕ್ಷ್ಮಿಯಿಂದ ವಂಶಾಭಿವೃದ್ಧಿಯಾಗುತ್ತದೆ. ಹೀಗೆ ಅಷ್ಟಲಕ್ಷ್ಮಿಯರೊಂದಿಗೆ ಅಷ್ಟ ಐಶ್ವರ್ಯಗಳನ್ನ ಪಡೆದುಕೊಳ್ಳಬಹುದು. ಆದರೆ ಶುಕ್ರವಾರ ದಿನ ಪ್ರಾತಃ ಕಾಲದಲ್ಲಿ ಸುಮಂಗಳಿಯರು ಅಂಗಳವನ್ನ ಸಾರಿಸಿ ರಂಗವಲ್ಲಿಯನ್ನಿಟ್ಟು ಶ್ರೀ ಮಹಾಲಕ್ಷ್ಮಿಯನ್ನ ಆಹ್ವಾನಿಸುವಂತೆ ಇರಬೇಕು. ಮನೆಯಲ್ಲಿ ತಪ್ಪದೆ ಪೂಜಾ ಮಂದಿರಗಳಲ್ಲಿ ತುಪ್ಪದ ದೀಪವನ್ನ ಹಚ್ಚಿ ಪೂಜಿಸಿಕೊಳ್ಳಬೇಕು. ಮುಖ್ಯವಾಗಿ ಶುಕ್ರವಾರ ದಿನ ಸಾಧ್ಯವಾದಲ್ಲಿ ನೆಲ್ಲಿಕಾಯಿಯಿಂದ ಶ್ರೀ ಮಹಾಲಕ್ಷ್ಮಿಗೆ ದೀಪವನ್ನ ಮುಡಿಸಿದ್ರೆ ಅಷ್ಟ ಐಶ್ವರ್ಯಗಳು ಬಂದೊದಗುತ್ತವೆ ಈ ಒಂದು ಚಿಕ್ಕ ಉಪಾಯದಿಂದ. ಮುಖ್ಯವಾಗಿ ಉತ್ತರ ಭಾರತದಲ್ಲಿ ನೆಲ್ಲಿಕಾಯಿ ಮೇಲೆ ತುಪ್ಪದ ದೀಪವನ್ನ ಹಚ್ಚಿ ಶ್ರೀ ಮಹಾಲಕ್ಷ್ಮಿಗೆ ದೀಪವನ್ನ ಮುಡಿಸುತ್ತಾರೆ ಹಾಗೂ ಆರತಿಯನ್ನ ಮಾಡುತ್ತಾರೆ. ಈ ರೀತಿಯಾಗಿ ಮಾಡೋದ್ರಿಂದ ಶ್ರೀ ಮಹಾಲಕ್ಷ್ಮಿ ಮನೆಯಲ್ಲಿ ಸದಾ ನೆಲೆಸಿ ಧನ ಧಾನ್ಯವನ್ನ ಸುರಿಸುತ್ತಾಳೆ ಎನ್ನುವ ಅಪಾರವಾದ ನಂಬಿಕೆ ಭಕ್ತರಲ್ಲಿ ಇದೆ. ಅಷ್ಟೇ ಅಲ್ಲ, ಹೀಗೆ ಮಾಡೋದ್ರಿಂದ ಆಕೆ ಖಂಡಿತವಾಗಿಯೂ ಮನೆಯಲ್ಲಿ ನೆಲೆಸಿ ಸಮೃದ್ಧಿಯನ್ನ ನೀಡುತ್ತಾಳೆ. ಯಾಕಂದ್ರೆ ನೆಲ್ಲಿಕಾಯಿ ಶ್ರೀಮನ್ ಮಹಾವಿಷ್ಣುಗೆ ಪ್ರೀತಿಕರವಾದದ್ದು, ಅಂತೆಯೇ ಶ್ರೀ ಮಹಾಲಕ್ಷ್ಮಿಗೆ ಪ್ರೀತಿ ಪಾತ್ರವಾದದ್ದು. ಆದ್ದರಿಂದ ಸಾಕ್ಷಾತ್ ಶ್ರೀ ಮಹಾಲಕ್ಷ್ಮಿಯೇ ನೆಲ್ಲಿಕಾಯಿ ರೂಪದಲ್ಲಿ ಬಂದು ನೆಲೆಸಿರುತ್ತಾಳೆ ಎಂದು ಹೇಳಲಾಗುತ್ತದೆ. ಆದ್ದರಿಂದಲೇ ನೆಲ್ಲಿಕಾಯಿಯಿಂದ ನಾವು ಶುಕ್ರವಾರ ದಿನ ದೀಪ ಮುಡಿಸುವುದೇ ಆದರೆ ಸಾಕ್ಷಾತ್ ಶ್ರೀ ಮಹಾಲಕ್ಷ್ಮಿಯನ್ನ ಮನೆಗೆ ಆಹ್ವಾನಿಸಿದಂತೆಯೇ ಸರಿ. ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.